ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿನೂ ಹೋರಾಡಿದರು, ನೇತಾಜಿನೂ ಹೋರಾಡಿದರು, ಆದರೂ ಕೊನೆಗೂ ಗೆದ್ದದ್ದು ಮಹಾತ್ಮ ಗಾಂಧಿ ತಾನೆ. ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ರಾಮ್ ಅಂತ ಹೆಸರಿಟ್ಟೆ. ಆದರೆ ಅದರಲ್ಲಿ ನಿನಗೆ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ. ಯಾರು ಹೆತ್ತರಯ್ಯ ಇಂಥ ಕಂದನನ್ನು, ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು. ನಮ್ಮ ಆಶಾ ಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ, ವಿನಯವೆಂಬ ಅಸ್ತ್ರವೊಂದು ತಾಯ ಕೊಡುಗೆ. ದ್ರೋಹಿ ಎಂಬ ಪಟ್ಟದಿಂದ ದೂರವಾಗು, ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ. ಆವೇಶವನ್ನು ಜಯಿಸು, ಓಂ ಸಹನಾಭವನ್ನು ಜಪಿಸು. ಓ ಮೈ ಸನ್, ಅಮ್ಮನ ಆಸೆಯ ಆರತಿಯಾಗು, ಅಪ್ಪನ ಆಸೆಯ ಆಗಸವ. ಮಾತ್ರವಲ್ಲ ನಿನಗಾಗೋ ನೋವು, ಪಾಲುದಾರರಯ್ಯ ನೋವಿನಲ್ಲೂ ನಾವು. ನೋವು ನೀಡದಂತ ಮುದ್ದು ಮಗನಾಗು, ಆತುರ ಪಟ್ಟರೆ ಆಪತ್ತು, ಮಾನವೇ ಸಜ್ಜನ ಸಂಪತ್ತು. ಅಹಂಕಾರವನ್ನು ತ್ಯಜಿಸು, ಓಂ ಶಾಂತಿ. ಆರತಿಯಾದೆ ಭಾರತ ಮಾತೆಯ ಕೀ
ನನ್ನ ಮಗ ಅಂದೆ ನಾನು ನಮ್ಮ ನಾಡೆ ನನ್ನ ಮನೆ ಅಂದೆ ನೀನು ನಿನ್ನ ಮನೆಯಲ್ಲಿ ನೀ ಚಿರಾಯುವಾದೆ ಹಿಂಸೆಯನ್ನು ಸಹಿಸಬೇಕು ಅಂದೆ ನಾನು ಸಹಿಸುವುದೇ ಅಪರಾಧ ಎಂದೆ ನೀನು ಒಪ್ಪಿಕೊಂಡೆ ಕಿರಿಯರಿಗೆ ಗುರುವಾದೆ ಸಾವಿರ ಎರಡು ಸಾವಿರ ವರ್ಷದ ಮಹಾಮನ್ವಂತರ ಈ ಧರೆಯ